ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ವಿಜ್ಞಾನ ಜಗತ್ತು. ಇವತ್ತು ನಾವು ವಿದ್ಯುತ್ ಕಾಂತೀಯ ಪರಿಣಾಮ ಅನ್ನುವಂಥ ಚಾಪ್ಟರ್ನ ಓದ್ತಾ ಹೋಗೋಣ ಬನ್ನಿ. ಹಾಗಾದರೆ ವಿದ್ಯುತ್ ಕಾಂತೀಯ ಪರಿಣಾಮವನ್ನು ಆಕಸ್ಮಿಕವಾಗಿ ಹ್ಯಾನ್ಸ್ ಕ್ರಿಶ್ಚಿಯನ್ ಆಯ್ಸ್ಚರ್ಡ್ ಅನ್ನುವಂಥ ವಿಜ್ಞಾನಿ ಕಂಡುಹಿಡಿದರು. ಅವರು ಒಂದು ತಂತಿಯ ಮೂಲಕ ವಿದ್ಯುತ್ತನ್ನು ಹರಿಯಿಸುತ್ತಿರುವಾಗ ಅದರ ಪಕ್ಕದಲ್ಲಿ ಒಂದು ದಿಕ್ಸೂಚಿಯನ್ನು ತಂದಾಗ ಅದರಲ್ಲಿ ದಿಕ್ಪಲ್ಲಟವಾಯಿತು. ಇದನ್ನು ಕಂಡುಕೊಂಡು ಅವರು ವಿದ್ಯುತ್ ಪ್ರವಾಹಕ್ಕೂ ಮತ್ತು ಕಾಂತಕ್ಷೇತ್ರಕ್ಕೂ ಸಂಬಂಧ ಇದೆ ಅನ್ನೋದು ಗೊತ್ತಾಯಿತು. ಈ ಒಂದು ಆವಿಷ್ಕಾರ ಮುಂದಿನ ದಿನಗಳಲ್ಲಿ ಅತ್ಯಂತ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸಿತು. ಈ ಒಂದು ಆವಿಷ್ಕಾರ ಹೊಸ ಆವಿಷ್ಕಾರಗಳಿಗೆ ಉದಾಹರಣೆಯಾಯಿತು. ಈ ಆವಿಷ್ಕಾರದಿಂದನೇ ರೇಡಿಯೋ, ಟಿವಿ ಮತ್ತು ಆಪ್ಟಿಕಲ್ ಫೈಬರ್ಗಳಂತಹ ಹಲವಾರು ಸಾಧನಗಳನ್ನು ತಯಾರಿಸಲಿಕ್ಕೆ ಸಾಧ್ಯ ಆಯಿತು ಅಂತ. ಹಾಗಾದರೆ ಈ ಒಂದು ಪಾಠದಲ್ಲಿ ನಾವು ಏನೇನು ಓದ್ತಾ ಇದ್ದೀವಿ? ಸೊ ಈ ಪಾಠದಲ್ಲಿ ನಾವು ಓದ್ಲಿಕ್ಕೆ ಹೊಂಟಿರೋದು ಅಯಸ್ಕಾಂತಗಳು ಮತ್ತು ಅದರ ಸುತ್ತಲಿರುವಂಥ ಕಾಂತಕ್ಷೇತ್ರದ ವಿವರಣೆ, ಮತ್ತು ಕಾಂತಕ್ಷೇತ್ರ ಯಾವ ರೀತಿ ಕೆಲಸ ಮಾಡ್ತದೆ, ಕಾಂತಕ್ಷೇತ್ರದ ಲಕ್ಷಣಗಳೇನು, ಕಾಂತೀಯ ಬಲರೇಖೆಗಳು ಹೆಂಗಿರ್ತವೆ, ಹಾಗೆಯೇ ವಿದ್ಯುತ್ ಮಂಡಲಗಳು ಹೆಂಗಿರ್ತವೆ ಅಂತ. ಹಾಗಾದರೆ ಒಂದು ಉದಾಹರಣೆ ತಗೊಳ್ಳೋಣ. ಇಲ್ಲಿ ನಾವು ಇಲ್ಲಿ ದಂಡಕಾಂತವನ್ನು ತೆಗೆದುಕೊಂಡಿದ್ದೀವಿ. ಈ ದಂಡಕಾಂತಗಳ ಮೇಲೆ ನಾವು ತೆಳುವಾಗಿ ಕಬ್ಬಿಣದ ಹುಡಿಯನ್ನು ಹಾಕ್ತಾ ಇದ್ದೀವಿ. ಕಬ್ಬಿಣದ ಹುಡಿಯನ್ನು ಹಾಕಿ ತೆಳುವಾಗಿ ಈ ಒಂದು ಪಟ್ಟಿಯನ್ನು ತಟ್ಟಿದಾಗ ಅದರ ಸುತ್ತಲೂ ತೆಳುವಾದ ರೇಖೆಯಂತಹ ಕಾಂತೀಯ ರೇಖೆಗಳನ್ನು ನಾವು ಕಾಣಬಹುದು. ಈ ಒಂದು ಆಕಾರದ ರಚನೆಯ ರೇಖೆಗಳನ್ನು ಕಾಣ್ತೀವಲ್ಲ, ಇದನ್ನೇ ನಾವು ಕಾಂತಕ್ಷೇತ್ರದಲ್ಲಿರುವಂಥ ಕಾಂತೀಯ ಬಲರೇಖೆಗಳು ಅಂತ ಕರಿತೀವಿ. ಈ ಕಾಂತೀಯ ಬಲರೇಖೆಗಳನ್ನು ಸರಿಯಾಗಿ ನೋಡಿದರೆ ಹಲವಾರು ಮಾಹಿತಿಗಳು ನಮಗೆ ಗೊತ್ತಾಗ್ತವೆ. ಇಲ್ಲಿ ಒಂದು ಉದಾಹರಣೆ ತಗೊಳ್ಳೋಣ. ಒಂದು ದಂಡಕಾಂತದ ಉತ್ತರ ಧ್ರುವವನ್ನು ದಿಕ್ಸೂಚಿ ಹತ್ರ ತೊಗೊಂಡು ಬಂದಾಗ ಅದರ ದಿಕ್ಕು ಬದಲಾಗ್ತದೆ. ಯಾಕಂದರೆ ದಿಕ್ಸೂಚಿ ಒಳಗಿರೋದು ಅಯಸ್ಕಾಂತನೇ. ಅದರ ಒಂದು ತುದಿ ಉತ್ತರ ಧ್ರುವವನ್ನು ತೋರಿಸಿದರೆ ಇನ್ನೊಂದು ಧ್ರುವ ದಕ್ಷಿಣ ಧ್ರುವವನ್ನು ತೋರಿಸ್ತಿರ್ತದೆ. ನಾವು ದಂಡಕಾಂತದ ಉತ್ತರ ಧ್ರುವವನ್ನು ಇನ್ನೊಂದು ದಂಡಕಾಂತದ ಉತ್ತರ ಧ್ರುವದ ಹತ್ರ ತಂದಾಗ ಅದು ವಿಕರ್ಷಣೆಗೆ ಒಳಗಾಗ್ತದೆ. ಅದನ್ನು ನಾವು ಬದಲಾಯಿಸಿದರೆ ಉತ್ತರ ಧ್ರುವವನ್ನು ದಕ್ಷಿಣ ಧ್ರುವದ ಹತ್ರ ತಂದಾಗ ಆಕರ್ಷಣೆ ಮಾಡ್ತದೆ. ಅಂದರೆ ಅಯಸ್ಕಾಂತದ ಸಜಾತಿ ಧ್ರುವಗಳು ವಿಕರ್ಷಣೆ ಮಾಡ್ತವೆ, ವಿಜಾತಿಯ ಧ್ರುವಗಳು ಆಕರ್ಷಣೆ ಮಾಡ್ತವೆ ಅನ್ನಂಗಾಯಿತು. ಹಾಗಾದರೆ ಇಲ್ಲಿ ದಂಡಕಾಂತದ ಸುತ್ತಲೂ ಕಾಂತೀಯ ರೇಖೆಗಳು ಹೆಂಗಿರ್ತವೆ ಅನ್ನೋದನ್ನು ಹೆಂಗೆ ಕಂಡುಹಿಡಿದು ಅನ್ನೋಂಥ ಪ್ರಯೋಗ ಮಾಡೋಣ. ದಂಡಕಾಂತವನ್ನು ಇಟ್ಟು ಅದರ ಸುತ್ತಲೂ ಒಂದು ರೇಖೆಯನ್ನು ಎಳೆಯೋಣ. ಅದರ ಒಂದು ಪಕ್ಕದಲ್ಲಿ ಒಂದು ಸಣ್ಣ ದಿಕ್ಸೂಚಿಯನ್ನು ಇಡೋಣ. ಈಗ ದಿಕ್ಸೂಚಿಯಲ್ಲಿರುವಂತಹ ಉತ್ತರ ಮತ್ತು ದಕ್ಷಿಣ ಧ್ರುವಗಳು, ಉತ್ತರ ಧ್ರುವದ ಕಡೆಗೆ ದಕ್ಷಿಣ ಧ್ರುವ ಆಕರ್ಷಣೆ ಆದರೆ ಉತ್ತರ ಧ್ರುವ ದೂರಕ್ಕೆ ವಿಚಲನೆ ಆಗ್ತದೆ. ಆ ಉತ್ತರ ಧ್ರುವ ಎಲ್ಲಿ ಕಾಣಿಸ್ತದೆ ಅಲ್ಲಿ ಒಂದೊಂದು ಚುಕ್ಕಿಯನ್ನು ಹಿಡಿತಾ ಹೋಗಿ ನಾವು ಇದೇ ಥರ ದಿಕ್ಸೂಚಿಯನ್ನು ಸರಿಸ್ತಾ ಹೋದರೆ ಎಲ್ಲಿವರೆಗೆ ಸರಿಸೋದು ಅಂತಂದರೆ ದಕ್ಷಿಣದ ತುದಿಯವರೆಗೆ ಹೋಗೋ ತನಕ ನಾವು ಇದೇ ಥರ ಚುಕ್ಕಿಗಳನ್ನು ಇಡ್ತಾ ಹೋದಿವು ಅಂದರೆ ಲಾಸ್ಟ್ನಲ್ಲಿ ಕೊನೆಯದಲ್ಲಿ ಆ ಎಲ್ಲ ಚುಕ್ಕಿಗಳನ್ನು ಸೇರಿಸಿ ಒಂದು ರೇಖೆಯನ್ನು ಎಳೆದರೆ ಈ ಥರ ಒಂದು ರೇಖೆಯನ್ನು ಕಾಣಿಸ್ಕೋತೇವೆ. ಇದೇ ಕ್ರಿಯೆಯನ್ನು ಅಯಸ್ಕಾಂತದ ಸುತ್ತಲೂ ಬೇರೆ ಬೇರೆ ಬಿಂದುಗಳಲ್ಲಿ ಇಟ್ಟು ಮಾಡಿದಾಗ ನಾವು ಕಾಂತೀಯ ಬಲರೇಖೆಗಳನ್ನು ಕಾಣಬಹುದು. ಈ ಕಾಂತೀಯ ಬಲರೇಖೆಗಳನ್ನು ನೋಡ್ತಿದ್ವಿ. ಕಾಂತೀಯ ಬಲರೇಖೆಗಳು ದಿಕ್ಕು ಮತ್ತು ಪರಿಮಾಣ ಎರಡನ್ನೂ ಹೊಂದಿರ್ತವೆ. ನಾವು ನೋಡಿದ್ದೀವಿ ಅಂದರೆ ಕಾಂತೀಯ ಬಲರೇಖೆಗಳು ಹೆಂಗೆ ಕಾಣಿಸ್ತಾವೆ ಅಂದರೆ ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ಸೇರಿಕೊಳ್ತಿರ್ತವೆ ಅನ್ನೋ ಹಾಗೆ ಕಾಣಿಸ್ತಿರ್ತವೆ. ಅದೇ ದಂಡಕಾಂತದ ಒಳಭಾಗದಲ್ಲಿ ಬಂದರೆ ಅವು ದಕ್ಷಿಣದಿಂದ ಉತ್ತರ ಧ್ರುವದ ಕಡೆಗೆ ಚಲಿಸ್ತಾ ಇರ್ತವೆ. ಈಗ ದಂಡಕಾಂತದ ಸುತ್ತಲಿರುವಂಥ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳೇನು? ಆವೃತ್ತ ವೃತ್ತೀಯ ಜಾಲಗಳಂತಿರ್ತವೆ. ಈ ಬಲರೇಖೆಗಳು ಎಲ್ಲಿ ದಟ್ಟವಾಗಿರ್ತವೆ ಅಲ್ಲಿ ಕಾಂತೀಯ ಬಲ ಅತಿ ಹೆಚ್ಚಿರ್ತದೆ, ಎಲ್ಲಿ ವಿರಳವಾಗಿರ್ತವೆ ಅಲ್ಲಿ ಅತ್ಯಂತ ಕಡಿಮೆ ಆಗಿರ್ತವೆ ಅಂತ. ಹಾಗೆಯೇ ಈ ಕಾಂತೀಯ ಬಲರೇಖೆಗಳು ಒಂದೊಂದೊಂದು ಅಡ್ಡ ಹಾಯುವುದಿಲ್ಲ ಅಥವಾ ದಾಟುವುದಿಲ್ಲ. ಕಾಂತೀಯ ಬಲರೇಖೆಗಳು ಒಂದೊಂದೊಂದು ದೂರ ತಳ್ಳುತ್ತವೆ. ಹಾಗಾದರೆ ಒಂದು ವಾಹಕದ ಸುತ್ತಲೂ ಕಾಂತಕ್ಷೇತ್ರ ಹೆಂಗಿರ್ತದೆ ಅನ್ನೋದನ್ನು ಅಧ್ಯಯನ ಮಾಡೋಣ. ಹಾಗಾದರೆ ಇಲ್ಲಿ ಒಂದು ಸಣ್ಣ ಪ್ರಯೋಗವನ್ನು ನಾವು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಏನು ಪ್ರಯೋಗಪ್ಪ ಅಂತಂದರೆ ಒಂದು
ನೇರವಾದ ತಾಮ್ರ ತಂತಿಯನ್ನು ತೆಗೆದುಕೊಂಡಿದ್ದೀವಿ. ಅದರ ಸುತ್ತಲೂ ಒಂದು ಶುಷ್ಕ ಕೋಶವನ್ನು ಬಳಸಿ ಒಂದು ಸರಳ ವಿದ್ಯುನ್ಮಂಡಲವನ್ನು ರಚಿಸಿಕೊಂಡಿದ್ದೀವಿ. ಅಲ್ಲಿರುವಂಥ ಕಾಗದವನ್ನು ಲಂಬವಾಗಿ ಇಡುವಂತೆ ನೋಡ್ಕೊಳ್ತಾ ಇದ್ದೀವಿ. ಈಗ ಉತ್ತರ ಧ್ರುವದಿಂದ ಕರೆಂಟ್ ದಕ್ಷಿಣ ಧ್ರುವದ ಕಡೆಗೆ ಪಾಸ್ ಆಗ್ತಾ ಇದೆ. ಹೀಗೆ ವಿದ್ಯುತ್ ಪಾಸ್ ಆಗುವಾಗ ಅಲ್ಲಿರುವಂಥ ದಿಕ್ಸೂಚಿಯ ದಿಕ್ಕು ಬದಲಾಯಿತು. ಅದರ ಅರ್ಥ ಅಲ್ಲಿ ಕಾಂತೀಯ ಬಲರೇಖೆಗಳು ಉಂಟಾಗ್ತಿದ್ದಾವೆ, ಕಾಂತಕ್ಷೇತ್ರ ಉಂಟಾಗಿದೆ ಅಂತ ಅರ್ಥ ಆಯಿತು. ಸೊ ಹಾಗಾದರೆ ಕಾಂತಕ್ಷೇತ್ರ ಇಲ್ಲಿ ಹೆಂಗಿರ್ತದೆ ಅನ್ನೋದನ್ನು ನೋಡಲಿಕ್ಕೆ ನಾವು ಆ ಕಾಗದದ ಮೇಲೆ ಕಬ್ಬಿಣದ ಹುಡಿಯನ್ನು ಹಾಕಿ ತೆಳುವಾಗಿ ತಟ್ಟಿದಾಗ ಅಲ್ಲಿ ಕಾಂತೀಯ ಬಲರೇಖೆಗಳು ಏಕಕೇಂದ್ರೀಯ ವೃತ್ತದಂತೆ ಕಾಣಿಸ್ಕೊಳ್ತಾ ಇದ್ದಾವೆ. ಹಾಗಾದರೆ ನಮಗೆ ಏಕಕೇಂದ್ರೀಯ ವೃತ್ತಿಯ ಹಾಗೆ ಕಾಂತೀಯ ಬಲರೇಖೆಗಳೇನು ಕಂಡುಕೊಂಡು, ಆದರೆ ಈ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಹೇಗೆ ಕಂಡುಹಿಡಿಯೋದು? ಸೊ ಇದನ್ನು ನೋಡಲಿಕ್ಕೆ ನಾವು ಒಂದು ದಿಕ್ಸೂಚಿಯನ್ನು ಇಟ್ಟಾಗ ಆ ದಿಕ್ಸೂಚಿಯ ದಿಕ್ಕು ಉತ್ತರ ಮತ್ತು ದಕ್ಷಿಣ ಹೇಗೆ ನಿಲ್ತಾ ಇದೆ ನೋಡ್ತಿದ್ದೀವಿ. ಇದನ್ನು ಇನ್ನೂ ಸರಿಯಾಗಿ ಅಬ್ಸರ್ವ್ ಮಾಡಲಿಕ್ಕೆ ನಾವು ಇನ್ನೊಂದು ಸಣ್ಣ ಪ್ರಯೋಗವನ್ನು ಮಾಡೋಣ. ಇಲ್ಲಿ ಒಂದು ಸರಳ ವಿದ್ಯುನ್ಮಂಡಲವನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ಎನ್ ಮತ್ತು ಎಸ್ ಅನ್ನುವಂಥ ತಾಮ್ರ ತಂತಿಯನ್ನು ತಗೊಂಡಿದ್ದೀವಿ. ಈಗ ವಿದ್ಯುತ್ತನ್ನು ಹರಿಸಿದಾಗ ನಾವು ವಿದ್ಯುತ್ತನ್ನು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಹೋಗುವಂಗೆ ಮಾಡಿದ್ದೀವಿ. ಆವಾಗ ಆ ದಿಕ್ಸೂಚಿಯ ಉತ್ತರ ಧ್ರುವ ಪೂರ್ವದ ಕಡೆಗೆ ವಿಚಲನೆ ಆಗುತ್ತದೆ ಅಂತ. ಈಗ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದ್ದೀವಿ, ಅಂದರೆ ದಕ್ಷಿಣದಿಂದ ಉತ್ತರದ ಕಡೆಗೆ ಕರೆಂಟ್ ಪಾಸ್ ಆಗ್ತಿದೆ. ಈ ಟೈಮ್ನಾಗ ನಮ್ಮ ಉತ್ತರ ಧ್ರುವ ದಿಕ್ಸೂಚಿಯ ಭಾಗ ವೆಸ್ಟ್ ಮೀನ್ಸ್ ಪಶ್ಚಿಮದ ಕಡೆಗೆ ತಿರುಗ್ತು ಅಂತ. ಅದರ ಅರ್ಥ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದಾಗ ಕಾಂತಕ್ಷೇತ್ರದ ದಿಕ್ಕು ಸಹ ಬದಲಾಗುತ್ತದೆ ಎಂಬುದನ್ನು ಈ ಪ್ರಯೋಗದಿಂದ ಸುಲಭವಾಗಿ ಕಂಡ್ಕೋಬೋದು ಅಲ್ವಾ ವಿದ್ಯಾರ್ಥಿಗಳೇ? ರೈಟ್. ಸೊ ಇದನ್ನು ಇನ್ನೂ ಕ್ಲಿಯರ್ ಆಗಿ ನೋಡ್ಕೊಳ್ಳಿಕ್ಕೆ ವಿದ್ಯುತ್ ಪ್ರವಾಹಕ್ಕೂ ಮತ್ತು ಕಾಂತಕ್ಷೇತ್ರಕ್ಕೂ ಏನಾದರೂ ಸಂಬಂಧ ಐತೆ ಅನ್ಲಿಕ್ಕೆ ಇಲ್ಲೊಂದು ಆಸ್ಟೇಡ್ ಅಥವಾ ನಾವು ಪರಿವರ್ತಿತ ರೋಧವನ್ನು ಬಳಸ್ತಾ ಇದ್ದೇವೆ. ಒಂದು ಅಂಪಿಯರನ್ನು ಬಳಸಿದ್ದೀವಿ. ಯಾಕಂದ್ರೆ ವಿದ್ಯುತ್ ಪ್ರವಾಹವನ್ನು ಹೆಚ್ಚು ಕಡಿಮೆ ಮಾಡಿ ನೋಡಿದಾಗ ನಮಗೆ ಅಲ್ಲಿ ಉತ್ಪತ್ತಿಯಾಗುತ್ತಿರುವಂಥ ಕಾಂತಕ್ಷೇತ್ರದ ಪ್ರಬಲತೆ ಮತ್ತು ದುರ್ಬಲತೆಯನ್ನು ನೋಡಬೇಕಾಗಿದೆ. ಈಗ ನಾವು ವಿದ್ಯುತ್ ಪ್ರವಾಹ ಆಗ್ತದೆ, ಬಟ್ ದಿಕ್ಸೂಚಿ ಒಳಗೆ ಯಾವುದೇ ರೀತಿಯ ದಿಕ್ಕು ಪಲ್ಲಟಾಗ್ತಾ ಇಲ್ಲ. ಅದಕ್ಕೆ ನಾವು ರಿಯೋಸ್ಟ್ಯಾಟಿನ ರೋಧವನ್ನು ಕಡಿಮೆ ಮಾಡ್ತಾ ಇದ್ದೀವಿ. ಕಡಿಮೆ ಮಾಡಿದಾಗ ವಿದ್ಯುತ್ ಪ್ರವಾಹ ಹೆಚ್ಚಾಯಿತು. ವಿದ್ಯುತ್ ಪ್ರವಾಹ ಹೆಚ್ಚಾಯಿತು, ಇಲ್ಲಿ ಕಾಂತಕ್ಷೇತ್ರ ಹೆಚ್ಚಾಯಿತು, ದಿಕ್ಸೂಚಿ ಒಳಗೆ ದಿಕ್ಕು ಪಲ್ಲಟಾಯಿತು. ಅದರ ಅರ್ಥ ವಿದ್ಯುತ್ ಪ್ರವಾಹ ಹೆಚ್ಚಾದಾಗ ಕಾಂತೀಯ ಬಲರೇಖೆಗಳು ಇನ್ನೂ ದಟ್ಟ ಆಗ್ತವೆ, ಹೆಚ್ಚಾಗ್ತವೆ. ಅಂದರೆ ವಿದ್ಯುತ್ ಪ್ರವಾಹ ಹೆಚ್ಚಾದಂತೆ ಕಾಂತಕ್ಷೇತ್ರವು ಹೆಚ್ಚಾಗುತ್ತದೆ ಅನ್ನಂಗಾಯಿತು. ಈಗ ಫ್ಲೆಮಿಂಗ್ನ ಬಲಗೈ ನಿಯಮವನ್ನು ನೋಡೋಣ. ಸೊ ಫ್ಲೆಮಿಂಗ್ನ ಬಲಗೈ ನಿಯಮ ಏನು ಹೇಳ್ತದಪ್ಪ ಅಂದರೆ, ಒಂದು ವಿದ್ಯುತ್ ಪ್ರವಾಹವಾಗುತ್ತಿರುವಂಥ ತಂತಿಯನ್ನು ನಮ್ಮ ಬಲಗೈನ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡಿದ್ದೇವೆ ಅಂದುಕೊಂಡಾಗ ನಮ್ಮ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ, ಹಾಗೆ ಇತರ ಎಲ್ಲ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತವೆ ಅಲ್ವಾ? ಇದನ್ನೇ ಬಲಗೈ ಹೆಬ್ಬೆರಳು ನಿಯಮ ಅಂತ ಕರಿತೀವಿ. ಇಲ್ಲಿ ನಮಗೆ ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕು ಎರಡನ್ನೂ ಇದು ತೋರಿಸ್ತದೆ. ಹಾಗಾದರೆ ಇದು ನೇರ ವಾಹಕ ಆಯಿತು, ಆದರೆ ಅದೇ ವಾಹಕವನ್ನು ನಾವು ವೃತ್ತಾಕಾರದಲ್ಲಿ ಸುತ್ತಿ ಒಂದು ವಿದ್ಯುನ್ಮಂಡಲವನ್ನು ರಚಿಸಿದರೆ ಚಿತ್ರದಲ್ಲಿ ನೋಡ್ತಿದ್ದಾರಲ್ಲ ಈ ರೀತಿಯ ಕಾಂತಕ್ಷೇತ್ರ ಅಥವಾ ಕಾಂತೀಯ ಬಲರೇಖೆಗಳು ಇಲ್ಲಿ ಫಾರ್ಮ್ ಆಗ್ತವೆ, ರಚನೆ ಆಗ್ತವೆ. ಬಟ್ ಅದರ ಮಧ್ಯಭಾಗದಲ್ಲಿರುವಂತಹ ಕಾಂತೀಯ ಬಲರೇಖೆಗಳು ಯಾವಾಗಲೂ ನೇರವಾಗಿರ್ತವೆ, ಸರಳ ರೇಖೆ ಅಂತಿರ್ತವೆ. ಯಾಕಂದರೆ ಈ ತಂತಿಯ ಅಥವಾ ಈ ಬಲರೇಖೆಯ ಎಲ್ಲ ಬಿಂದುವಿಗಳಲ್ಲೂ ಕಾಂತಕ್ಷೇತ್ರ ಒಂದೇ ರೀತಿಯಾಗಿರ್ತದೆ ಅನ್ನೋದನ್ನು ಈ ಚಿತ್ರ ಅಥವಾ ಈ ಪ್ರಯೋಗ ನಮಗೆ ತೋರಿಸ್ತದೆ. ಇಲ್ಲಿ ವೃತ್ತಾಕಾರದ ಭಾಗದಲ್ಲಿ ಎರಡೂ ರೀತಿಯ ವಿದ್ಯುತ್ ಪ್ರವಾಹವನ್ನು ನೋಡ್ತೀವಿ. ಈ ಕಡೆ ಒಂದು ಕಡೆ ನೋಡ್ತಿದ್ದೀವಿ, ಬಲಭಾಗದಲ್ಲಿ ವಿದ್ಯುತ್ ಪ್ರವಾಹ ಕೆಳಗಡೆಯಿಂದ ಮೇಲ್ಗಡೆ ಆಗ್ತದೆ, ಇನ್ನೊಂದು ಕಡೆ ನೋಡಿದಾಗ ಅದು ಅದರ ವಿರುದ್ಧ ದಿಕ್ಕಿನಲ್ಲಿ ಆಗಿತ್ತು. ಅದನ್ನೇ ನಾವು ತಿರುಮುರು ಮಾಡಿ ನೋಡಿದಾಗ ಇಲ್ಲಿ ನೋಡ್ತಾ ಇದ್ದೀವಿ. ನಾವು ವಿದ್ಯುತ್ ಪ್ರವಾಹವನ್ನು ಈ ಥರ ಇದ್ದರೆ, ಅಂದರೆ ಎಡಗಡೆಯಿಂದ ಬಲಗಡೆಗೆ ಹೋಗ್ತಾ ಇದ್ದರೆ, ಇಲ್ಲಿ ಎರಡು ಈ ಥರ ತುದಿಗಳನ್ನು ನಾವು ಕಾಣ್ತೀವಿ. ಅವುಗಳನ್ನ ಜೋಡಿಸಿದಾಗ ಎಸ್ ಅನ್ನುವಂಥ ಆಕಾರ ಬರ್ತದೆ. ಅದರ ಅರ್ಥ ಇದು ದಕ್ಷಿಣ ಅಯಸ್ಕಾಂತದಂತೆ ವರ್ತಿಸ್ತದೆ. ಅದೇ ಇಲ್ಲಿ ವಿದ್ಯುತ್ ಪ್ರವಾಹವನ್ನು ನಾವು ಬಲಗಡೆಯಿಂದ ಎಡಭಾಗಕ್ಕೆ ಹರಿಸಿದಾಗ ಇಲ್ಲಿರುವಂಥ ರೇಖೆಗಳನ್ನು ಸೇರಿಸಿದಾಗ ಎನ್ ಅಂತ ಕಾಣಿಸ್ತದೆ, ಅಂದರೆ ನಾರ್ತ್.
ದಿಕ್ಕನ್ನು ತೋರಿಸ್ತದೆ. ತಾಮ್ರದ ತಂತಿಯ ದಟ್ಟವಾದ ಸುರುಳಿಯನ್ನು ಸುತ್ತಿ ಇಲ್ಲಿ ನಾವು ವಿದ್ಯುತ್ ಪ್ರವಾಹದ ಸುತ್ತಲೂ ಕಬ್ಬಿಣದ ಹುಡಿಯನ್ನು ಹಾಕಿದಾಗ ಇಲ್ಲಿ ತುಂಬ ಚೆನ್ನಾಗಿ ವಿದ್ಯುತ್ ಕಾಂತೀಯ ಬಲರೇಖೆಗಳನ್ನ ಕಾಣಿಸ್ಕೊತವೆ, ಅತ್ಯಂತ ದಟ್ಟವಾಗಿರ್ತವೆ. ಈ ರೀತಿಯ ತಂತಿಯ ಸುರುಳಿ ನಮಗೆ ಎಷ್ಟು ಹೆಚ್ಚಾಗಿರ್ತದೆ ಅಷ್ಟು ಪ್ರಬಲವಾದ ಕಾಂತಕ್ಷೇತ್ರವನ್ನು ಇಲ್ಲಿ ಕಾಣಬಹುದು. ಈ ರೀತಿ ಇರುವಂಥ ತಂತಿಯ ಕಾಯಿಲನ್ನೇ ನಾವು ಸೊಲ್ನೈಡ್ ಅಂತ ಕರಿತೀವಿ. ಸೊಲ್ನೈಡ್ ಅಂದರೆ ಏನು ಅಂತ ಭಾಳ ಸಲ ಕೇಳ್ತಾರೆ ಎಕ್ಸಾಮ್ನಾಗ. ಅವಾಹಕ ಬದುಕಿಯನ್ನು ಹೊಂದಿರುವ ತಾಮ್ರದ ತಂತಿಯ ಒತ್ತತ್ತಾಗಿ ಸುತ್ತಿರುವ ಸುರುಳಿಯನ್ನು ಸೊಲ್ನೈಡ್ ಅಂತ ಕರಿತೀವಿ ಅಂತ. ಈ ಸೊಲ್ನೈಡ್ ದಂಡಕಾಂತದ ಸುತ್ತಲಿರುವಂಥ ಕಾಂತಕ್ಷೇತ್ರದಂತೆಯೇ ಕಾಂತಕ್ಷೇತ್ರವನ್ನು ಇಲ್ಲಿ ಪ್ರದರ್ಶನ ಮಾಡ್ತದೆ ಮತ್ತು ಅದೇ ರೀತಿಯ ವರ್ತನೆಯನ್ನು ಇಲ್ಲಿ ಕಾಣಿಸ್ತಿರುತ್ತೆ. ಇಲ್ಲಿಯೂ ಸಹ ಒಂದು ಧ್ರುವದಿಂದ ಬಲರೇಖೆಗಳು ಹೊರಗಡೆ ಬಾಗ್ತಿರ್ತವೆ, ಉತ್ಸರ್ಜಿತ ಆಗ್ತಿರ್ತವೆ, ಅದನ್ನು ಉತ್ತರ ಧ್ರುವ ಅಂತ ಅನ್ಕೋಬೋದು. ಒಂದು ಧ್ರುವದಲ್ಲಿ ಅವು ಹೋಗ್ತಿರ್ತವೆ, ಅದನ್ನು ದಕ್ಷಿಣ ಧ್ರುವ ಅಂತ ಅನ್ಕೋಬೋದು. ಈ ಸೊಲ್ನೈಡ್ ಮಧ್ಯಭಾಗದಲ್ಲಿರುವಂಥ ಕಾಂತೀಯ ಬಲರೇಖೆ ನೇರವಾಗಿರ್ತದೆ, ಯಾಕಂದರೆ ಅದರ ಎಲ್ಲ ಬಿಂದುಗಳಲ್ಲೂ ಕಾಂತಕ್ಷೇತ್ರ ಸಮಾನವಾಗಿರ್ತದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಸೊಲ್ನೈಡ್ನ ಮಧ್ಯಭಾಗದಲ್ಲಿ ಒಂದು ಕಬ್ಬಿಣದ ತುಂಡನ್ನು ಇಟ್ಟರೆ ಅದು ಕಾಂತೀಕರಣಗೊಳ್ಳುತ್ತದೆ, ಅಂದರೆ ಅಯಸ್ಕಾಂತದಂತೆ ವರ್ತಿಸ್ತಿ ಅನ್ನೋದನ್ನು ಸಹ ಇಲ್ಲಿ ನಾವು ನೋಡ್ಬೋದು. ಇದರಿಂದ ನಾವು ವಿದ್ಯುತ್ ಅಯಸ್ಕಾಂತಗಳನ್ನು ತಯಾರು ಮಾಡ್ಬೋದು ಅಂತ ಗೊತ್ತಾಯಿತು ಅಂತ. ಅಂದರೆ ಇಲ್ಲಿ ಮತ್ತೊಂದು ಪ್ರಯೋಗ ಮಾಡ್ತಿದ್ದೀವಿ. ಒಂದು ತಂತಿಯ ಮೂಲಕ ವಿದ್ಯುತ್ ಪ್ರವಾಹನ ಮಾಡ್ತಾಯಿದ್ದೀವಿ, ಅದರ ದಂಡಿಗೆ ನಾವು ಲಾಳಕಾಂತವನ್ನು ಇಟ್ಟಾಗ ಅಲ್ಲಿ ಎರಡು ಕಾಂತಕ್ಷೇತ್ರಗಳು ಉಂಟಾದವು, ವಿದ್ಯುತ್ ಕಾಂತಕ್ಷೇತ್ರ ಮತ್ತು ನ್ಯಾಚುರಲ್ ಕಾಂತ. ಇವು ಒಂದನ್ನೊಂದು ದೂರ ತಳ್ಳುತ್ತವೆ ಅನ್ನೋದನ್ನು ಈ ಪ್ರಯೋಗದಲ್ಲಿ ನಾವು ಕಂಡುಕೊಳ್ತೀವಿ. ಇದನ್ನು ಫ್ಲೆಮಿಂಗ್ ಅನ್ನುವಂಥ ವಿಜ್ಞಾನಿ ತನ್ನ ಎಡಗೈ ನಿಯಮದ ಮೂಲಕ ತೋರಿಸಿದ. ಎಡಗೈನ ಹೆಬ್ಬೆರಳು, ತೋರಬೆರಳು, ಮಧ್ಯಬೆರಳುಗಳನ್ನು ಪರಸ್ಪರ ಲಂಬವಾಗಿ ಹಿಡಿದಾಗ ಹೆಬ್ಬೆರಳು ಯಾಂತ್ರಿಕ ಬಲದ ದಿಕ್ಕನ್ನು ತೋರಿಸಿದರೆ ತೋರಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸ್ತದೆ ಮತ್ತು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ ಅಂತ ಅನ್ನೋದನ್ನು ಹೇಳಿದರು. ಈ ಎಡಗೈ ನಿಯಮವನ್ನು ಬಳಸಿಕೊಂಡು ಹಲವಾರು ಸಾಧನಗಳನ್ನು ಇವತ್ತು ನಾವು ಬಳಸ್ತಾ ಇದ್ದೀವಿ. ಯಾವತ್ತಂದರೆ ಮೋಟರ್ಗಳು, ಜನ್ರೇಟರ್ಗಳು, ಸ್ಪೀಕರ್ಗಳು, ಮೈಕ್ಗಳು, ಫ್ಯಾನ್ಗಳು, ಹಲವಾರು ಉಪಕರಣಗಳನ್ನು ಇವತ್ತು ನಾವು ಬಳಸಾಕ್ತೀವಿ. ಹಾಗಾದರೆ ನಮ್ಮ ನಿತ್ಯ ಜೀವನದಲ್ಲಿ ವಿದ್ಯುತ್ ಮಂಡಲಗಳನ್ನು, ಮನೆಗಳಲ್ಲಿ ವಿದ್ಯುತ್ ಮಂಡಲಗಳನ್ನು ಹೇಗೆ ಮಾಡ್ಕೊಂಡಿದ್ದೀವಿ ಅಂತ ನೋಡೋಣ. ಯಾವುದೇ ಒಂದು ಕಂಬದಿಂದ ಬರುವಂಥ ತಂತಿಗಳಲ್ಲಿ ಎರಡು ತಂತಿಗಳನ್ನು ಜೋಡಿಸಿರ್ತಾರೆ. ಒಂದು ಸಜೀವ ತಂತಿ ಆಗಿದ್ದರೆ ಇನ್ನೊಂದು ತಟಸ್ಥ ತಂತಿಯಾಗಿರ್ತದೆ ಅಂತ. ಇವೆರಡು ತಂತಿಗಳು ನಮ್ಮ ಮೀಟರ್ನ ಮೂಲಕ ಒಳಗಡೆ ಬರ್ತವೆ. ನಮ್ಮ ದೇಶದಲ್ಲಿ ವಿಭವಾಂತರವನ್ನು 220 ವಿಭವಾಂತರಕ್ಕೆ ಫಿಕ್ಸ್ ಮಾಡಲಾಗಿದೆ ಮತ್ತು 50 ಹರ್ಜ್ ಅಂಪಿಯರನ್ನು ನಾವು ನೋಡ್ತೀವಿ. ಮೀಟರ್ದ ಮೂಲಕ ಈ ವಿದ್ಯುತ್ ಪ್ರವಾಹ ಬರ್ತದೆ. ಒಳಗಡೆ ಬಂದಾಗ ಸಜೀವ ತಂತಿ ಪ್ಯೂಸ್ದ ಮೂಲಕ ಹಾದು ನಮ್ಮ ಮನೆಯ ಒಳಗಿನ ವಿದ್ಯುತ್ ಮಂಡಲಕ್ಕೆ ಜೋಡಿಸಲಾಗ್ತದೆ. ಇಲ್ಲಿ ವಿದ್ಯುತ್ ಮಂಡಲಗಳಲ್ಲಿ ಎರಡು ಥರ, ಒಂದು 5 ಅಂಪಿಯರ್ ವಿದ್ಯುತ್ ಮಂಡಲ, ಇನ್ನೊಂದು 15 ಅಂಪಿಯರ್ ವಿದ್ಯುತ್ ಮಂಡಲ. ಸಾಮಾನ್ಯವಾಗಿ ಬಲ್ಬ್ ಫ್ಯಾನ್ಗಳಿಗೆ 5 ಅಂಪಿಯರ್ ವಿದ್ಯುತ್ ಮಂಡಲವನ್ನು ಬಳಸಿದರೆ ವಿದ್ಯುತ್ ವಲೆ ಹಾಗೆ ಬೇರೆ ಬೇರೆ ಸಾಧನಗಳಿಗೆ 15 ಅಂಪೇರನ್ನು ಬಳಸ್ತೀವಿ. ಇನ್ನು ಭೂಸಂಪರ್ಕ ತಂತಿಯನ್ನು ಮರೆಯುವಾಗಿಲ್ಲ, ಇದನ್ನು ಹಸಿರು ಬಣ್ಣದ ತಂತಿಯಿಂದ ಸೂಚಿಸ್ತಾರೆ. ಇದು ವಿದ್ಯುತ್ ಸೋರಿಕೆ ಆದರೆ ಅದನ್ನು ನೇರವಾಗಿ ಭೂಮಿಗೆ ಕಳಿಸಿ ವಿದ್ಯುತ್ ಆಘಾತಗಳು ಆಗದಂತೆ ನೋಡಿಕೊಳ್ಳೋ ಕೆಲಸ ಈ ಭೂಸಂಪರ್ಕ ತಂತಿ ಇದು ಅಂತ. ಹಾಗಾದರೆ ಒಂದೊಂದೇ ಸಣ್ಣ ಮಾಹಿತಿಯನ್ನು ನೋಡೋಣ, ಹೇಗೆ ಭೂಸಂಪರ್ಕ ತಂತಿ ಕೆಲಸ ಮಾಡ್ತದೆ. ಇಲ್ಲಿರುವಂಥ ಒಂದು ವಾಷಿಂಗ್ ಮಷೀನ್ದ ಒಳಗಡೆ ಸಣ್ಣ ವಿದ್ಯುತ್ ಸೋರಿಕೆ ಆಗಿದೆ ಅಂತ ಅಂದ್ಕೊಳ್ಳೋಣ. ಅದರ ದೇಹದ ಅಂದರೆ ಮೇಲಿರುವಂಥ ಲೋಹದ ಪಟ್ಟಿಯಲ್ಲಿ ವಿದ್ಯುತ್ ತೆಳುವಾಗಿ ಬರ್ತಾ ಇರ್ತದೆ, ಅದನ್ನು ಮುಟ್ಟಿದಾಗ ವಿದ್ಯುತ್ ಆಘಾತಗಳು ಉಂಟಾಗ್ಬೋದು. ಆದರೆ ಭೂಸಂಪರ್ಕ ತಂತಿಯ ಸಂಪರ್ಕವನ್ನು ಕೊಟ್ಟಿದರೆ ಅಲ್ಲಿ ಸೋರಿಕೆಯಾದ ವಿದ್ಯುತ್ ನೇರವಾಗಿ ಭೂಮಿಗೆ ಹೋಗ್ಬಿಡ್ತದೆ. ಭೂಮಿಗೆ ಹೋಗಿರೋದ್ರಿಂದ ಅಲ್ಲಿ ವಿಭವಾಂತರ 0 ಆಗ್ತದೆ. ಅದರಿಂದ ಬಳಸುವ ಆತನಿಗೆ, ಆ ವ್ಯಕ್ತಿಗೆ ಯಾವುದೇ ರೀತಿಯ ವಿದ್ಯುತ್ ಆಘಾತಗಳು ಆಗುವುದಿಲ್ಲ, ಆಗದಂತೆ ಇದು ನೋಡಿಕೊಳ್ಳುತ್ತದೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಸಾಧನಗಳಿಗೂ ತನ್ನದೇ ಆದಂಥ ಸ್ವಿಚ್ಗಳನ್ನು ಕೊಟ್ಟಿರ್ತೀವಿ, ಹಾಗೆಯೇ ಭೂಸಂಪರ್ಕ ತಂತಿಯ ಕಾರ್ಯವನ್ನು ಮಾಡ್ತದೆ ಅಂತ. ಇಲ್ಲಿ ಎಲ್ಲ ಸಾಧನಗಳನ್ನು ಸಮಾಂತರವಾಗಿ ಜೋಡಿಸಿರ್ತಾರೆ.
ಎಲ್ಲಕ್ಕೂ ಒಂದೇ ರೀತಿಯ ವಿಭವಾಂತರನ್ನು ಕೊಡ್ತೀವಿ. ಇನ್ನು ಪ್ಯೂಸ್ ಹೇಗೆ ಕೆಲಸ ಮಾಡ್ತದೆ, ಪ್ಯೂಸ್ ಪ್ರಾಮುಖ್ಯತೆ ಏನು ಅಂತ ಅನ್ನೋದನ್ನು ನೋಡೋಣ ಬನ್ನಿ. ಹಾಗಾದರೆ ಕೆಲವೊಂದ್ಸಲ ವಿದ್ಯುತ್ ಪ್ರವಾಹದ ತಟ್ಟಣೆ ಹೆಚ್ಚಾಗೋದ್ರಿಂದ ಹಲವಾರು ಶಾರ್ಟ್ ಸರ್ಕ್ಯೂಟ್ಗಳನ್ನ ನೋಡ್ತೀವಿ. ಅದು ವಿದ್ಯುತ್ ವೈರ್ ತಂತಿ ಹಾಳಾಗಿರ್ಬೋದು, ಸಡಿಲ್ ಜೋಡಣೆ ಆಗಿರ್ಬೋದು, ಒಂದೇ ಸಾಕೆಟ್ಗೆ ಹಲವಾರು ಸಾಧನಗಳನ್ನ ಜೋಡಿಸಿದ್ದಾಗಿರ್ಬೋದು, ಇದರಿಂದ ಓವರ್ಲೋಡ್ ಆಗ್ತದೆ, ಶಾರ್ಟ್ ಸರ್ಕ್ಯೂಟ್ ಆಗ್ತದೆ ಅನ್ನೋದನ್ನು ನೋಡ್ತೀವಿ. ಹಾಗಾದರೆ ಪ್ಯೂಸ್ ಹೇಗೆ ಕೆಲಸ ಮಾಡ್ತದೆ ಅಂತ ನೋಡೋಣ. ಪ್ಯೂಸ್ ಒಳಗೆ ತೆಳುವಾದ ಒಂದು ಪ್ಯೂಸ್ ತಂತಿ ಇರ್ತದೆ. ಈ ತಂತಿ ರೋಧ ಹೆಚ್ಚು ಮತ್ತು ದ್ರವಣ ಬಿಂದು ಕಡಿಮೆಯಾಗಿರ್ತದೆ. ಯಾವಾಗ ತಂತಿಯ ಒಳಗೆ ಅತ್ಯಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ಆಗ್ತದೆ ಆಗ ಆ ತಂತಿ ಅತ್ಯಂತ ವೇಗವಾಗಿ ಕಾದು ಕರಗಿಬಿಡ್ತದೆ. ಅದರಿಂದ ಮನೆ ಒಳಗೆ ಹೋಗುವಂಥ ವಿದ್ಯುತ್ ಪ್ರವಾಹ ನಿಂತು ಹೋಗ್ತದೆ. ಇದರಿಂದ ವಿದ್ಯುತ್ ಅಪಘಾತಗಳು ಮನೆಯಲ್ಲಿ ಆಗದಂತೆ ನೋಡಿಕೊಳ್ಳೋ ಕೆಲಸ ಈ ಪ್ಯೂಸ್ ಮಾಡ್ತದೆ. ಹಾಗಾಗಿ ಪ್ಯೂಸ್ ತುಂಬ ಪ್ರಮುಖವಾದ ಸಾಧನವಾಗಿದೆ.